ಘಟದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ಮನೆ ಮದ್ದುಗಳನ್ನ ನಿಮಗೆ ಉಣಬಡಿಸ್ತಾ ಬರ್ತಿದ್ದೀನಿ. ಇವತ್ತು ಸಮ್ಮರ್ ಫೇಸ್ ಕೇರ್ ನ ಬಗ್ಗೆ ನಿಮ್ಗೆ ಹೇಳ್ತೀನಿ. ಫೇಸ್ ಕೇರ್ ಮಾಡ್ಕೋತೀವಿ ಸರ್, ದಿಸ ಮಾಡ್ಕೋತೀವಿ, ಅದ್ರಲ್ಲಿ ಏನ್ ವಿಶೇಷ ಆ ಸಮ್ಮರ್ ಅಲ್ಲಿ? ಸಮ್ಮರ್ ಅಂದ ತಕ್ಷಣ ನೀವು ದಣಿತೀರೋ ಇಲ್ವೋ ಮುಖ ದಣಿಯುತ್ತೆ, ಮುಖ ತನ್ನ ಚೈತನ್ಯವನ್ನ ಕಳ್ಕೊಳ್ಳುತ್ತೆ. ನಾವೇನ್ ರೇಡಿಯಂಟ್ ಫೇಸ್, ಸಾಫ್ಟ್ ಅಂಡ್ ಸಪಲ್ ಸ್ಕಿನ್ ಅಂತ ಅಪೇಕ್ಷೆ ಪಡ್ತೀವಿ ಅದು ತಂತಾನೆ ಹೋಗ್ಬಿಡುತ್ತೆ. ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ, ರಿಂಕಲ್ಸ್ ಜಾಸ್ತಿ ಆಗುತ್ತೆ, ಸ್ಕಿನ್ ಟೋನ್ ಕಡಿಮೆ ಆಗುತ್ತೆ, ಸ್ಕಿನ್ ಟ್ಯಾನ್ ಜಾಸ್ತಿ ಆಗುತ್ತೆ. ಇದೆಲ್ಲವೂ ನಿಮಗೆ ಹೆದರಿಸಕ್ಕಲ್ಲ ಸ್ನೇಹಿತರೆ, ಎಚ್ಚರಿಸಕ್ಕೆ, ಇದು ವಾಸ್ತವಿಕ ಸಂಗತಿಯೇ ಹೌದು. ಸೊ ಏನ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗೋದಾ ಅಥವಾ ಪೇಪರು ನಾಲ್ಕು ಚಾನಲ್ ಬರ್ತಕ್ಕಂತಹ ಎಲ್ಲ ಲೋಷನ್ ಕ್ರೀಮ್ಗಳು ಹಚ್ಕೊಂಡ್ಬಿಟ್ರೆ ನಮ್ಮ ಸೌಂದರ್ಯ ಮರಳಿ ಬಂದ್ಬಿಡುತ್ತಾ? ಅದು ಪಾರ್ಟ್ ಎ. ಪಾರ್ಟ್ ಬಿ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ, ನಿಮ್ಮ ಕೋಲಜ್ಜಿ ಹೇಗೆ ತಮ್ಮ ಸೌಂದರ್ಯವನ್ನ ಯಾವುದೇ ಕೃತಕ ಪದಾರ್ಥಗಳಿಲ್ಲದೆ ನೈಸರ್ಗಿಕ ಕಾಪಾಡಿಕೊಳ್ತಿದ್ರು, ಹಾಗೆ ನಾನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯನಾ? ಹಿಸ್ಟ್ರಿ ಈಸ್ ಟು ಬಿ ರಿವಿಸಿಟೆಡ್ ಅಂತ ಏನ್ ಕರಿತೀವಿ. ದೇ ಆರ್ ಆಲ್ ವೆರಿ ಬ್ಯೂಟಿಫುಲ್, ಬ್ಯೂಟಿ ಇಸ್ ಅ ಸೆಕೆಂಡ್ ಪಾರ್ಟ್, ದೇ ಆರ್ ಆಲ್ ವೆರಿ ಹೆಲ್ತಿ. ಬೇಸಿಗೆ ಬರಲಿ, ಚಳಿ ಬರಲಿ, ಮಳೆಗಾಲ ಬರಲಿ, ತಾವು ಹೆಗ್ಗದೆ ಕುಗ್ಗದೆ ತಮ್ಮ ಸ್ವಾಸ್ಥ್ಯತೆಯನ್ನ ಸದಾಕಾಲ ಸುಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂತಹ ಹುನ್ನಾರವನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಮೆಚ್ಚುಗೆಯ ಶ್ಲಾಘನೀಯ ಸಂಗತಿ. ಅವಾಗ ಯಾವುದೇ ಜೆಲ್ಗಳು, ಲೋಷನ್ಗಳು, ಕ್ರೀಮ್ಗಳು, ಸೋಪ್ಗಳು ಕೂಡ ಇರಲಿಲ್ಲ. ಬಟ್ ಅವರೆಲ್ಲರೂ ಅರ್ಥಪೂರ್ಣವಾದ ಪಾಯಿಂಟ್ ಎ, ಪಾಯಿಂಟ್ ಬಿ ಸೌಂದರ್ಯಯುಕ್ತ, ಪಾಯಿಂಟ್ ತ್ರೀ ಸಮಂಜಸ, ಸೂಕ್ತ ಸುಂದರವಾದಂತಹ ಮುಖವನ್ನ ಚರ್ಮವನ್ನ ಡೆಫಿನೆಟ್ಲಿ ಕಾಪಾಡ್ಕೊಂಡು ಬರ್ತಿದ್ರು. ಏನ್ ಗೊತ್ತಾ ಸರಳ ರೆಮಿಡೀಸ್? ಸಿಂಪಲ್ ಆಗಿರತಕ್ಕಂಥ ಆಲೂಗಡ್ಡೆ ರೀ. ಆಲೂಗಡ್ಡೆನ ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಿ, ಮಸಾಲೆ ದೋಸೆಗೆ ಉಪಯೋಗಿಸ್ತೀವಿ, ಸ್ಕಿನ್ಗೂ ಕೂಡ ಉಪಯೋಗಿಸಿ. ಅದು ನಿಮ್ಮ ಸ್ಕಿನ್ ಟ್ಯಾನ್ ಅನ್ನ, ಟೋನ್ ಅನ್ನ, ಟ್ಯಾನ್ ಅನ್ನ ತೆಗೆಯಕ್ಕೆ, ಟೋನ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನೀರು ಹಾಲು ತಗೊಳ್ಳಿ, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ, ಹಾಲು ಅರಿಶಿನ ಚೆನ್ನಾಗಿ ಥಿಕ್ ಪೇಸ್ಟ್ ಫಾರ್ಮಲ್ ಮಾಡಿಕೊಂಡು ಇದಕ್ಕೆ ಫೇಸ್ ಪ್ಯಾಕ್ ತರ ಹಾಕೊಂಡ್ಬಿಡಿ. ಸ್ವಲ್ಪ ಪಚ್ಚಕರ್ಪೂರ ಹಾಕಿ 15-20 ನಿಮಿಷ ಬಿಡಿ. ಮ್ಯಾಕ್ಸಿಮಮ್ ಡ್ಯೂರೇಷನ್ 45 ಮಿನಿಟ್ಸ್, ಸ್ವಲ್ಪ ಬಿಗ್ದಂಗೆ ಆಗುತ್ತೆ. ಇದೆಲ್ಲ ಆದ್ಮೇಲೆ ನೀರನ್ನ ಸ್ಪ್ಲಾಶ್ ಮಾಡಿಕೊಂಡು ಮುಖ ತೊಳೆಯತಕ್ಕಂಥ ಅಭ್ಯಾಸ. ನೀರನ್ನ ಸ್ಪ್ಲಾಶ್ ಮಾಡಿ ಮುಖ ತೊಳೆದಾದ್ಮೇಲೆ ಟವೆಲ್ ತೊಗೊಂಡು ಒರೆಸ್ಬೇಡಿ. ತಾಜಾ ಆಲೂಗಡ್ಡೆ, ಫ್ರೆಶ್ ಪೊಟ್ಯಾಟೊ ಕಟ್ ಮಾಡ್ತಕ್ಕಂಥದ್ದು 2 ಪೀಸ್ ತೊಗೊಂಡು ಚೆನ್ನಾಗಿ ಫೇಸ್ನ ಸ್ಕ್ರಬ್ ಮಾಡ್ತಕ್ಕಂಥದ್ದು. ಇದು ಒಂದು ರೆಮಿಡಿ. ಆದರೆ ಇನ್ನು ಸ್ವಲ್ಪ ಲೈಟರ್ ಎಫೆಕ್ಟು, ತುಂಬ ಸ್ಟ್ರಾಂಗರ್ ಎಫೆಕ್ಟ್ ನಿಮಗೆ ಬೇಕು ಫೇಸ್ ಕೇರ್ಗೆ ಅಂದಾಗ, ತುರ್ಕೊಂಬಿಡಿ. ಮೂಲಂಗಿ ತುರಿತೀವಲ್ಲ, ಕ್ಯಾರೆಟ್ ತುರಿತೀವಲ್ಲ, ಹಾಗೆ ಆಲೂಗಡ್ಡೆಯನ್ನ ತುರ್ಕೊಂಬಿಡಿ. ಇಲ್ಲ ಸರ್, ಬೆಳಗ್ಗೆನೆ ತುರಿದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಅಥವಾ ಹಿಂದಿನ ವಾರ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಅದು ಉಪಯೋಗಿಸ್ಬೋದಾ? ನಿಸ್ಸತ್ವರಹಿತವಾಗ್ಬಿಡುತ್ತೆ, ಅದಕ್ಕೆ ದಮ್ ಇರಲ್ಲ, ಸತ್ವ ಇರಲ್ಲ, ಪೊಟೆನ್ಸಿ ಇರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಫ್ರೆಶ್ ಆಗಿ ನೀವೇನು ಫೇಸ್ ಪ್ಯಾಕ್ ಹಾಕೊಂಡಿರ್ತೀರಿ, ಅರಿಶಿನ ಹಾಲಿನ ಜೊತೆ ಒಂದು ಜಿಟಿಕೆ ಪಚ್ಚಕರ್ಪೂರ ಮಿಕ್ಸ್ ಮಾಡಿ ಯಾವ ಫೇಸ್ ಪ್ಯಾಕ್ ನೀವು ಹಾಕೊಂಡಿರ್ತೀರಿ, ಆ ಫೇಸ್ ಪ್ಯಾಕು 20-45 ನಿಮಿಷ ಬೇಕು ಒಣಗಕ್ಕೆ ಅಂತ ಹೇಳಿದಲ್ಲ, ಆ ಒಣಗತಕ್ಕಂಥ ಸಂದರ್ಭದಲ್ಲಿ ತಾಜಾ ಆಲೂಗಡ್ಡೆ, ದಪ್ಪಗಿರ್ತಕ್ಕಂಥ ಆಲೂಗಡ್ಡೆ ಚೆನ್ನಾಗಿ ತುರ್ಕೊಳ್ಳಿ. ಸಿಪ್ಪೆ ಸಹಿತವಾಗಿರಲಿ, ಬಿಕಾಸ್ ಅದು ನೀರು ಜಾಸ್ತಿ ಬಿಡುತ್ತೆ ಅಂತಕ್ಕಂಥದ್ದು. ಅದಾದ್ಮೇಲೆ ಫುಲ್ ಫೇಸ್ಗೆ ಅದನ್ನು ಪ್ಯಾಕ್ ಮಾಡಿ ಬಿಟ್ಬಿಡಿ. ಇದಕ್ಕೆ ಬೇಕು ಅಂದರೆ ಆಸ್ ಎ ವ್ಯಾಲ್ಯೂ ಆಡೆಡ್ ಎಫೆಕ್ಟು ಸ್ವಲ್ಪ ರೋಸ್ ಪೆಟಲ್ಸು, ಸ್ವಲ್ಪ ನಿಂಬೆ ರಸ. ಈ ಆಲೂಗಡ್ಡೆ ತುರಿದಿರೋದಕ್ಕೆ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. 1-2 ಸೆಕೆಂಡು ಇರಿಟೇಷನ್ ಆಗತ್ತೆ, ಯಾಕಂದ್ರೆ ನಿಂಬೆ ರಸ ಮಕ್ಕಕ್ಕೆ ಬಿದ್ದಾಗ ರೋಸ್ ಪೆಟಲ್ಸು ಮತ್ತು ಆಲೂಗಡ್ಡೆ ಜೊತೆ ಪೆನಿಟ್ರೇಷನ್ ಜಾಸ್ತಿ ಆಗುತ್ತೆ, ಚುರ್ರನತ್ತೆ 1 ಸೆಕೆಂಡು. ಬಟ್ ನಿಮ್ಮ ಟ್ಯಾನನ್ನು ತೆಗೆಯುತ್ತೆ, ಮಸ್ಕ್ಯುಲೇಚರ್ನ, ಫೇಸ್ ಲಿಫ್ಟಿಂಗ್ ಅಂತ ಏನು ಕರಿತೀವಲ್ರಿ, ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ಪದ್ಧತಿ ಪ್ರಕ್ರಿಯೆಯಿಂದ ಅಂತಕ್ಕಂಥದ್ದು. ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕೂಡ ತುಂಬ ಬೇಗ ಹೋಗುತ್ತೆ, ರಿಂಕಲ್ಸ್ನ ನಿವಾರಣೆ ಮಾಡತಕ್ಕಂತಹ ಶಕ್ತಿ ಈ ದ್ರವ್ಯಕ್ಕಿದೆ ಅಂತಕ್ಕಂಥದ್ದು. ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತೀರಾ? 4, 5, 6, 10 ರೂಪಾಯಿ ಆಗುತ್ತೆ. ಒಂದು ಸಿಂಪಲ್ ಫೇಷಿಯಲ್ ಇವತ್ತು 400-1,000 ರೂಪಾಯಿವರೆಗೂ ಇದೆ, 10,000 ರೂಪಾಯಿವರೆಗೂ ಇದೆ, ಅದು ಬೇರೆ ಪ್ರಶ್ನೆ. 400 ರೂಪಾಯಿ ಕಮ್ಮಿ ಒಂದು ಫೇಷಿಯಲ್ಲೇ ಇಲ್ಲ. ನೀವು ಮನೆಯಲ್ಲೂ ಕೂಡ ನಿಮ್ಮ ಸೌಂದರ್ಯವನ್ನ ಅಷ್ಟೇ ಚೆನ್ನಾಗಿ ಜಾಸ್ತಿ ಮಾಡ್ಕೊಳ್ಬಹುದು ಅಂದ್ರೆ ಈ ಸಿಂಪಲ್ ರೆಮಿಡೀಸ್ನ ಯಾಕೆ ಯೋಚನೆ ಮಾಡಬಾರ್ದು, ಯಾಕೆ ಟ್ರೈ ಮಾಡಬಾರ್ದು? ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೂ ಯಾವುದೇ ರೀತಿಯಿಂದ
ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಇಲ್ಲದೆ ಇರತಕ್ಕಂಥ ಈ ರೆಮಿಡೀಸು ನೀವು ಯಾಕೆ ಟ್ರೈ ಮಾಡಬಾರ್ದು? ಬೇಸಿಗೆ ಬಂತು, ನೆಕ್ಸ್ಟ್ ರೆಮಿಡಿ ಏನು ಗೊತ್ತಾ? ಸಿಂಪಲ್ ಆಲೋವೆರಾ ರೀ, ಬೇರೆ ಏನೇನೂ ಬೇಡ. ಸಿಂಪಲ್ ಸಿಂಪಲ್ ಸಿಂಪಲ್, ಓನ್ಲಿ ಪ್ಲೇನ್ 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 ಆಲೋವೆರಾ. ರೆಡ್ಡು ಗ್ರೀನು ಎರಡು ಬರುತ್ತೆ. ಪ್ಲೇನ್ ಕುಮಾರಿ ಅಂತ ಕರಿತೀವಿ, ಘೃತಕುಮಾರಿ ಅಥವಾ ರಕ್ತಕುಮಾರಿ ರೆಡ್ ಕಲರ್ ಆಲೋವೆರಾ ಅಂತ ಕರಿತೀವಿ. ಎರಡರಲ್ಲಿ ಒಂದು ಯಾವ ಚಿಕ್ಕರೂ ಒಳ್ಳೆಯದೆ. ರಕ್ತಕುಮಾರಿ ಸಿಕ್ಕರೆ ತುಂಬ ಒಳ್ಳೆಯದು, ತುಂಬ ಬೇಗ ಬೆಳೆಯುತ್ತೆ ಕೂಡ. ಕೊಂಡ್ಕೊಳ್ಳೇಬೇಕು ಅಂತಿಲ್ಲ, ಕೊಂಡ್ಕೊಂಡ್ರೆ ಗಿಡ ಕೊಂಡ್ಕೊಳ್ಳಿ, ತಕ್ಷಣ ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡಬಹುದು. ಈ ಜೆಲ್ನ ಚೆನ್ನಾಗಿ ಮುಖಕ್ಕೆ ಹಚ್ಚಿ ಬಿಟ್ಬಿಡಿ, 15-20 ನಿಮಿಷ ಇದಕ್ಕೆ ಬಿಟ್ಟುಬಿಟ್ಟು ಅಕ್ಕಿ ಹಿಟ್ಟಿನ ನೀರು, ಅಕ್ಕಿ ಹಿಟ್ಟಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಗಟ್ಟಿಗಿರಬೇಕು. ಪೇಸ್ಟ್ ಥರ ಮಾಡ್ಕೊಂಡು ಸೀಗೆಕಾಯಿ ಎಲ್ಲ ಸ್ನಾನಕ್ಕೆ ಹಾಕ್ತೀವಲ್ಲ ಆ ಫಾರ್ಮೆಟಲ್ಲಿ ಅಕ್ಕಿ ಹಿಟ್ಟಿರಬೇಕು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗಿರಬೇಕು. ಇದರಲ್ಲಿ ಮುಖ ತೊಳಿತಕ್ಕಂತಹ ಪದ್ಧತಿ ಮಾಡ್ಕೊಳ್ಳಿ. ಎಷ್ಟು ಫ್ರೆಶ್ನೆಸ್ ಕೊಡುತ್ತೆ ನಿಮಗೆ ಅದು ಮಾಡಿದವನಿಗೆ ಗೊತ್ತು, ಅದನ್ನು ಅನುಭವಿಸಿದವನಿಗೆ ಅದ್ರ ಸುಖ ಗೊತ್ತು ಅಂತಕ್ಕಂತಹ ಮಾತನ್ನು ಹೇಳ್ತೀವಿ. ತುಂಬ ತಾಜಾತನ, ತುಂಬ ಚೈತನ್ಯಯುಕ್ತವಾದಂತಹ ಆ ಫೀಲ್ ಫ್ರೆಶ್ ಫ್ಯಾಕ್ಟ್ರಿ ಇದೆಯಲ್ಲ, ದಟ್ ಈಸ್ ಆಲ್ ದ ಮೋರ್ ಇಂಪಾರ್ಟೆಂಟ್. ನೀವು ಯಾವುದೇ ಥೆರಪಿ, ಯಾವುದೇ ರೆಮಿಡಿ, ಯಾವುದೇ ಹೋಮ್ ರೆಮಿಡಿ, ಯಾವುದೇ ಬ್ಯೂಟಿಫಿಕೇಶನ್ ರೆಮಿಡೀಸ್ ನೀವು ಮಾಡಿಕೊಂಡ್ರು, ಅದು ಆಗಿ ಆ ಥೆರಪಿ ಮುಗಿಸಿ ಹೊರಗೆ ಬಂದಾಗ ಆ ಫೀಲ್ ಫ್ರೆಶ್ ಫ್ಯಾಕ್ಟ್ರಿ ನಿಮ್ಮನ್ನು ಆವರಿಸೋದಕ್ಕೆ ಶತಸಿದ್ಧ ಈ ಮೂರು ರೆಮಿಡೀಸು ಅಂತ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಸ್ಕಿನ್ನ ತುಂಬ ಸೌಂದರ್ಯಯುತವಾಗಿ, ಸ್ವಸ್ಥಯುತವಾಗಿ, ಆರೋಗ್ಯವಾಗಿ ಇರಬೇಕು ಅಂದಾಗ ಈ ಸಿಂಪಲ್ ರೆಮಿಡೀಸ್ನ ನೀವು ಟ್ರೈ ಮಾಡ್ತಾ ಬರತಕ್ಕಂಥದ್ರಿಂದ ಏನು ತೊಂದರೆ ಅಂತಕ್ಕಂಥ ಆತ್ಮಾವಲೋಕನ, ಆತ್ಮ ವಿಮರ್ಶೆ ನೀವು ಮಾಡ್ಕೊಳ್ತಕ್ಕಂತಹ ಪ್ರಮುಖ ಕಾಲಘಟ್ಟ. ಯಾರು ಮಾಡ್ಕೋಬಹುದು ಸರ್? ಅಜ್ಜಿ ಮಾಡ್ಕೋಬೋದಾ? ಒಂದು ಮಧ್ಯಮ ವಯಸ್ಕಿನ ಮಹಿಳೆ ಮಾಡ್ಕೋಬೋದಾ? ಯುವತಿ ಮಾಡ್ಕೊಳ್ಬೋದಾ? ಪುಟ್ಟ ಹುಡುಗಿ ಮಾಡ್ಕೋಬೋದಾ? ಕಾನ್ಷಿಯಸ್ ಆಫ್ ಬ್ಯೂಟಿ ಅಂತ ಏನು ಹೇಳ್ತೀವಲ್ಲ, ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಇದೆ. ಅದೇನು ತುಂಬಾ ವಯಸ್ಸಿನ ಹುಡುಗಿಗೆ 20 ವರ್ಷದ ಹುಡುಗಿ ಮಾತ್ರ ಮಾಡ್ಕೊಳ್ಬೇಕು, 45 ವರ್ಷದ ಮಾಡ್ಕೊಳ್ಬಾರ್ದು, 60 ವರ್ಷದಕ್ಕೆ ಸಂಬಂಧಪಟ್ಟೇ ಇಲ್ಲ, ಖಂಡಿತ ಇಲ್ಲ. ಎಲ್ಲರೂ ಸೌಂದರ್ಯ ಅಂತಕ್ಕಂಥದ್ದು ಇಟ್ಸ್ ಅನ್ ಇನ್ಬೋರ್ನ್ ರೈಟ್ ಅಂಡ್ ಕ್ಯಾರೆಕ್ಟರ್ ಇನ್ಬೋರ್ನ್ ರೈಟ್ ಅಂಡ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಅನ್ ಇಂಡಿವಿಜುವಲ್ ಅಂತ ಕರಿತೀವಿ. ನಿಮ್ಮ ವೈಯಕ್ತಿಕ ಅಭಿಮತ, ತಾವು ಸ್ವಸ್ಥವಾಗಿರಬೇಕು. ಈ ರೆಮಿಡೀಸ್ ಇದೆಯಲ್ಲ, ಇದು ಬರೀ ನಿಮ್ಮ ಬ್ಯೂಟಿಫಿಕೇಶನ್ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ಕೇರ್ ಅನ್ನ 100ಕ್ಕೆ 100 ನೈಸರ್ಗಿಕವಾದಂತಹ ರೀತಿಯಿಂದ ಜಾಸ್ತಿ ಮಾಡತಕ್ಕಂತಹ ಪುನಶ್ಚೇತನ, ರಿಲ್ಯಾಕ್ಸ್, ರಿವೈವ್ ಅಂಡ್ ರಿವೈಟಲೈಸೇಷನ್ ಆಫ್ ಸ್ಕಿನ್ ಅಂತ ಏನ್ ಕರಿತೀವಲ್ಲ, ದಿಸ್ ವಿಲ್ ರಿವೈವ್ ಯುವರ್ ಸ್ಕಿನ್, ದಿಸ್ ವಿಲ್ ಮೇಕ್ ಯು ಯೂತ್ ನ್ಯಾಚುರಲಿ, ಇಟ್ ವಿಲ್ ಮೇಕ್ ಯು ಫೀಲ್ ಯಂಗ್ ನ್ಯಾಚುರಲಿ ಅಂತಕ್ಕಂಥದ್ದು. ಇಷ್ಟೆಲ್ಲ ಸುಖ ಸೌಭಾಗ್ಯಗಳನ್ನ ನಿಮ್ಮ ಮನೆ ಹಿತ್ತಲು, ನಿಮ್ಮ ಮನೆ ಚಾಕು, ನಿಮ್ಮ ಮನೆ ಏಳಿಗೆ ಮನೆ, ನಿಮ್ಮ ಮನೆ ಅಡಿಗೆ ಮನೆ, ನಿಮ್ಮ ಅಂಗೈ ಕೊಡುತ್ತೆ ಅಂದಾಗ ಇದನ್ನು ನಾವು ಟ್ರೈ ಮಾಡದೆ ಎಲ್ಲೋ ಒಂದು ಹೋಗಿ ಕೃತಕವಾಗಿ ಸಿಕ್ಕ ಸಿಕ್ಕ ಬಿಟ್ಟು ಅಡ್ವೈಸ್ ಕೊಟ್ಟಿರ್ತಕ್ಕಂಥವ್ರನ್ನ ಟ್ರೈ ಮಾಡಿಕೊಂಡು ಅದರಿಂದ ನಮ್ಮ ಸೌಂದರ್ಯ ಜಾಸ್ತಿ ಮಾಡ್ಕೊಳ್ತೀವಿ, ಮುಟ್ಟಾಳ್ತನವೇ ಸರಿ ಅಲ್ವೇ? ಇನ್ನೂ ಯೋಚನೆ ಮಾಡಿ, ಅನೇಕ ರೆಮಿಡೀಸ್ ನಾವೇನು ಹೇಳ್ತಿದ್ದೀವಿ ಈ ಮನೆ ಮದ್ದು ಕಾರ್ಯಕ್ರಮದಲ್ಲಿ. ಪ್ರತಿನಿತ್ಯ ದೈನಂದಿನ ನೀವು ಆಂತರಿಕ ಸ್ವಾಸ್ಥ್ಯತೆಯನ್ನು, ಬಾಹ್ಯ ಸ್ವಾಸ್ಥ್ಯತೆಯನ್ನು, ಮಾನಸಿಕ ಸ್ಥಿತಿಗಳನ್ನು ಉತ್ತೇಜನ ಮಾಡತಕ್ಕಂಥ ಏಕೈಕ ಉದ್ದೇಶದಿಂದ ನಾವು ಅನೇಕ ರೆಮಿಡೀಸ್ನ ಈ ವಾಹಿನಿಯ ಮುಖಾಂತರ ಬಿತ್ತರಪಡಿಸ್ತಿದ್ವಿ. ಉದ್ದೇಶ ಇಷ್ಟೇ, ಪ್ರತಿಯೊಬ್ಬ ಶ್ರೀಸಾಮಾನ್ಯ, ಪ್ರತಿಯೊಬ್ಬ ಮಹಿಳೆ, ಯಂಗ್ ಯೂತ್ಸಿಂದ ಹಿಡಿದು ಏಜ್ ಓಲ್ಡ್ ಮಹಿಳೆವರೆಗೂ ಪ್ರತಿಯೊಬ್ಬರು ಪ್ರತಿನಿತ್ಯ ಈ ರೆಮಿಡೀಸ್ನ ತಮಗೆ ತಾವು ಉಪಯೋಗ ಮಾಡಿಕೊಂಡು ಸ್ವಸ್ಥತೆ ತಮ್ಮದಾಗಿರಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಕೋನದಿಂದ ಆಲ್ ದ ಮೋರ್ ಒಂದು ಸರಳ ಜೀವನವನ್ನು ನಡೆಸಬೇಕು. ಸಿಂಪ್ಲಿಫೈಡ್ ಲೈಫ್ ನಡೆಸೋದು, ಆ ಥ್ರಿಲ್ಲೇ ಬೇರೆ, ಆ ಸುಖಾನೇ ಬೇರೆ, ಆ ಸಂತೃಪ್ತಿಯೇ ಬೇರೆ ಅಂತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಹೇಳ್ತಕ್ಕಂತಹ ಮಾರ್ಗಸೂಚಿಗಳನ್ನು ನೀವು ಅಳವಡಿಸಿಕೊಂಡಿದ್ದಾದ್ರೆ ಸಹಜ ಸೌಂದರ್ಯ ನಿಮ್ಮ ಕೈಯಲ್ಲೇ ಅಂತಕ್ಕಂತಹ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರ. ಮುಂದಿನ ಸಂಚಿಕೆಗೆ ವಾಪಸ್ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.